ಒಂದು ವಿಷಯ ನಾನು ತಮಗೆ ಸ್ಪಷ್ಟವಾಗಿ ಹಿಂದೆ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಬಾಗಲಕೋಟೆ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ಚಿತ್ರದುರ್ಗ ಈ ಒಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಬಲವಾಗಿ ಪಕ್ಷದ ಕೆಲಸ ನಡೀತಾ ಇದೆ. ಐದು ಕ್ಷೇತ್ರಗಳಲ್ಲೂ ಕೂಡ ಪಕ್ಷದ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಗೆಲ್ಲಿಸ್ಕೊಳ್ಳುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ. ನಾನು ಅಂದರೆ ವಿಷಯ ನಿಮಗೆ ಸಹಜವಾಗಿ ಮೀಟ್ ಮಾಡಿದಾಗ ರಾಜಕೀಯ ಚರ್ಚೆ ಮಾಡೇ ಮಾಡ್ತಾರೆ. ಬಟ್ ಆದರೆ ವಿಷಯ ಏನಂತಂದರೆ ಅವ್ರು ಬಂದಿದ್ದ ಸಂದರ್ಭ ಏನಂತಂದರೆ ಅವ್ರ ಅಣ್ಣನ ಮಕ್ಕಳ ಮದುವೆಗೆ ನನ್ನ ಆಹ್ವಾನ ಮಾಡಲಿಕ್ಕೆ ಮತ್ತು ಶಿವನಗೌಡ ನಾಯಕ್ಗೆ ಮಗನ ಒಂದು ಕಾರ್ಯಕ್ರಮ ಇದೆ, ಆ ಒಂದು ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ಮಾಡಲಿಕ್ಕೆ ಅವ್ರು ಬಂದಿದ್ದು. ನನಗೆ ನಿಮಗೆ ನಾನು ಕಳೆದ ವರ್ಷವೇ ಹೇಳಿದ್ದೀನಿ, ನಾನು ಪ್ರತಿಯೊಂದು ವೇದಿಕೆಯಲ್ಲೂ ಕೂಡ ನಾನು ನಿಮಗೆ ಭಾಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ, ಯಾವತ್ತಿಗೂ ಕೂಡ ನಾನು ಸ್ವತಂತ್ರವಾಗಿ ಬರೋ ದಿವಸಗಳಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ತನ್ನದೇ ಆಗಿರುವಂಥ ಒಂದು ಅಸ್ತಿತ್ವವನ್ನು ಉಳಿಸಿಕೊಂಡು ಇಡೀ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಹೆಚ್ಚು ಹೋರಾಟ ಮಾಡೋದ್ರ ಮೂಲಕ ಮತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲೇ ಹಿಂದುಳಿದ ಜಿಲ್ಲೆಗಳಿದ್ದರೂ ಕೂಡ ಅಲ್ಲೆಲ್ಲ ಜನಾರ್ದನ್ ರೆಡ್ಡಿ ಮತ್ತು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಂದು ಭಾರತೀಯ ಜನತಾ ಪಕ್ಷದ ಜೊತೆಯಲ್ಲೇ ನನ್ನ ಸಂಬಂಧಗಳನ್ನೋದು ನಿಮಗೆ ಭಾಳ ಸ್ಪಷ್ಟವಾಗಿ ಹಿಂದೇನೂ ಹೇಳಿದ್ದೀನಿ, ಈಗಲೂ ಹೇಳಿದ್ದೀನಿ. ಮೋಸ್ಟ್ಲಿ ನನಗೆ ಅನಿಸಿದ್ದು ನೀವು ನನ್ನ ಜೊತೆಯಲ್ಲಿ ಮೀಟಿಂಗಲ್ಲಿ ಇರಬೇಕಂತ ಅನಿಸುತ್ತೆ ಅಷ್ಟೇ, ಕರೆಕ್ಟ್ ಅಲ್ಲಲ್ಲ. ಇದೆಲ್ಲ ನೋಡಿ ಒಂದು ವಿಚಾರ ನೋಡಿ, ನಾನು ರಾಮ್ಲಿ ಅವ್ರ ಜೊತೆಯಲ್ಲಿ ಮಾತಾಡಿ ಒಂದು ವರ್ಷ ಆಗಿದೆ. ಒಂದು ವರ್ಷದಿಂದ ನನಗೆ ಅವರಿಗೆ ಯಾವುದೇ ಒಂದು ರೀತಿಯಲ್ಲಿ ವೈಯಕ್ತಿಕವಾಗಲಿ ರಾಜಕೀಯವಾಗಲಿ ಯಾವುದೇ ಒಂದು ರೀತಿ ಸಂಬಂಧಗಳೇ ಇಲ್ಲ ಅಂದಮೇಲೆ ಅವ್ರ ಮೂಲಕ ನಾನು ಪ್ರಯತ್ನ ಮಾಡೋ ಪ್ರಶ್ನೆ ಎಲ್ಲಿಂದ ಬರುತ್ತೆ? ಖಂಡಿತವಾಗ್ಲೂ ಹಾಗಂತಲ್ಲ, ನನಗೆ ಇವತ್ತು ಸಮಯ ಈ ಒಂದು ಆರೇಳು ತಿಂಗಳಲ್ಲಿ, ಕಳೆದ ಆರೇಳು ತಿಂಗಳಲ್ಲಿ ನಾನು ಗಂಗಾವತಿ ಶಾಸಕನ ಗೆದ್ದ ಮೇಲೆ ಇಡೀ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಅಂದರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷ ಸಂಘಟನೆ ಭಾಳ ಅದ್ಭುತವಾಗಿ ನಡೆದಿದೆ. ಇವತ್ತು ನನಗೆ ಆತ್ಮವಿಶ್ವಾಸ ಇದೆ, ಗಂಗಾವತಿಯಲ್ಲಿ ಯಾವ ರೀತಿ ನಾನು ಗೆದ್ದು ಎರಡನೇ ಸ್ಥಾನದಲ್ಲಿ ಕಾಂಗ್ರೆಸ್, ಮೂರನೇ ಸ್ಥಾನದಲ್ಲಿ ಬಿ ಜೆ ಪಿ ಬಂದಿದ್ದೇನೋ ಅದೇ ಒಂದು ರಿಸಲ್ಟ್ ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಬರುತ್ತೆ. ಅಂದರೆ ನಾನು ನಿಮ್ಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾನು ಅಭ್ಯರ್ಥಿ ಬಗ್ಗೆ ನಾನು ಇನ್ನೊಂದು 15 ದಿವಸಗಳಲ್ಲಿ ಮೋಸ್ಟ್ಲಿ ಈ ಮಂತ್ ಎಂಡಿಂಗ್ ಒಳಗಡೆ ಅಥವಾ ಫೆಬ್ರವರಿ ಫಸ್ಟ್ ವೀಕ್ ಒಳಗಡೆ ನಾನು ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತೇನೆ. ಅದನ್ನು ಆ ಸಂದರ್ಭ ನಾನು ಬಂದಾಗ ನಾನು ಕರೆಕ್ಟಾಗಿ ನಿಮಗೆ ಹೇಳಿ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ನಾನು ಕಂಟೆಸ್ಟ್ ಮಾಡ್ತೀನಿ. ನೋಡಿ, ಆ ವಿಷಯ ನಾನು ವೈಯಕ್ತಿಕವಾಗಿ ನಾನು ಹೇಳಬೇಕು ಅಂತಂದರೆ ಆ ರೀತಿ ಅವರು ನಿಜವಾಗಲೂ ನಿರ್ಧಾರ ತಗೊಂಡಿದ್ದರೆ ಅದು ಬಹಳಷ್ಟು ತಪ್ಪಿನ ನಿರ್ಧಾರ ಅಂತ ನಾನು ಹೇಳ್ತೀನಿ. ಇವತ್ತು ಇಡೀ ನಮ್ಮ ಭಾರತಕ್ಕೆ ಇವತ್ತು ನಮಗೆ ಮರ್ಯಾದೆ ಪುರುಷೋತ್ತಮ ಶ್ರೀರಾಮಚಂದ್ರ ರಾಜಕೀಯವಾಗಿ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಿರುವಂಥ ವ್ಯಕ್ತಿ ಅಲ್ಲ. ಪ್ರತಿ ಗ್ರಾಮದಲ್ಲಿಯೂ ಕೂಡ ಒಂದು ರಾಮಾಯಣ, ಮಹಾಭಾರತ ಅನ್ನೋದನ್ನು ಪವಿತ್ರವಾದ ಗ್ರಂಥಗಳನ್ನು ನಾವು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ ಅದನ್ನು ನಾವು ಕೇಳೋದ್ರ ಮೂಲಕ ನಮ್ಮ ಜೀವನ ಪದ್ಧತಿ ಹೇಗಿರಬೇಕು, ಒಂದು ಕುಟುಂಬ ಹೇಗಿರಬೇಕು ಅನ್ನೋದಕ್ಕೆ ಆ ಸಾಕ್ಷಾತ್ ಶ್ರೀರಾಮಚಂದ್ರನೇ ನಮಗೆ ಮಾದರಿ. ಹಾಗಾಗಿ ಸಾಕ್ಷಾತ್ ಶ್ರೀ ಮಹಾವಿಷ್ಣು ಮನುಷ್ಯ ರೂಪದಲ್ಲಿ ಬಂದು ಶ್ರೀರಾಮಚಂದ್ರನ ಅವತಾರದಲ್ಲಿ ಇವತ್ತು ನಮಗೇನೇ ಕಷ್ಟಗಳು ಬಂದರೂ ಕೂಡ ನಾವು ಆ ಸಾಕ್ಷಾತ್ ಶ್ರೀರಾಮಚಂದ್ರನಿಗೆ ಕಷ್ಟ ಬಂತು ನಮ್ದೇನಂತೇಳಿ ನಾನೇ ಇವತ್ತು ನಿರ್ಬಂಧದಲ್ಲಿರುವಂಥ ಸಂದರ್ಭದಲ್ಲಿ ಕಷ್ಟಗಳ ಕಾಲದಲ್ಲಿ ನಾನೇ ಆ ಒಂದು ಉದಾಹರಣೆಗಳನ್ನ ಕೊಟ್ಕೊಂಡಿರುವಂಥ ಸಂದರ್ಭ. ಇವತ್ತು ನಾವು ಯಾವುದೇ ಹಳ್ಳಿಗೆ ಹೋಗ್ರಿ, ಯಾರಿಗಾದರೂ ಕಷ್ಟ ಬಂತು ಅಂದರೆ ಅಂಥ ರಾಮಚಂದ್ರನಿಗೆ ಕಷ್ಟ ಬಂತು, ಅಂಥ ಶ್ರೀರಾಮನಿಗೆ ಕಷ್ಟ ಬಂತು ಅಂತೇಳಿ ಮಾತಾಡ್ತೀವಿ. ಹಾಗಾಗಿ ನಮ್ಮ ಭಾರತದಲ್ಲಿ ಈ ಪುಣ್ಯಭೂಮಿಯಲ್ಲಿ ಮರ್ಯಾದೆ ಪುರುಷೋತ್ತಮ ಶ್ರೀರಾಮಚಂದ್ರನ ಒಂದು ದೇವಾಲಯದ ಉದ್ಘಾಟನೆಗೆ ಯಾರೂ ನಮಗೆ ಆಹ್ವಾನ ಕೊಡೋ ಅವಶ್ಯಕತೆಯೂ ಇಲ್ಲ. ನಾವು ಆಹ್ವಾನ ಕೊಟ್ಟಿದ್ರೆ ನಾವು ಹೋಗಬೇಕು, ಹೋಗಬಾರ್ದು ಅನ್ನೋ ನಿರ್ಧಾರಗಳು ಕೂಡ ಭಾಳ ತಪ್ಪು. ಇದು ಭಕ್ತಿಯಿಂದ, ಶ್ರದ್ಧೆಯಿಂದ ಎಲ್ಲರೂ ಕೂಡ ಪಕ್ಷಾತೀತವಾಗಿ
ಆಚರಣೆ ಮಾಡ್ಕೋಬೇಕಾಗಿರುವಂಥ ಒಂದು ವಿಚಾರ. ಇದನ್ನು ಕಾಂಗ್ರೆಸ್ ಪಕ್ಷದವರು ಅರ್ಥ ಮಾಡ್ಕೋಬೇಕು. ಈಗಾಗಲೇ ಹೇಳಿದ್ದೀನಿ ನಾನು, ಮಂಡಲ ಪೂಜೆಗೆ ಅಂದರೆ 48 ದಿವಸಗಳಿಗೆ ಒಂದು ಪಂಚಲೋಹಗಳ ಒಂದು ಪಾತ್ರೆಗಳನ್ನು, ಸುಮಾರು ಒಂದು 108 ಪಾತ್ರೆಗಳನ್ನು ತಯಾರು ಮಾಡಿ ಬಂಗಾರದ ಲೇಪ ಅದಕ್ಕೆ ಹಚ್ಚಿ ಶಾಶ್ವತವಾಗಿ ಅಂಜನಾದ್ರಿ ಹನುಮಂತನ ಪರವಾಗಿ ಒಂದು ಗಂಗಾವತಿ ಕ್ಷೇತ್ರದ ಶಾಸಕನಾಗಿ ನಾನು ತುಂಗಭದ್ರ ಜಲಾಶಯದ ನೀರನ್ನು ತಗೊಂಡೋಗಿ ಅಭಿಷೇಕ ಮಾಡೋದ್ರ ಮೂಲಕ ಶಾಶ್ವತವಾಗಿ ಶ್ರೀರಾಮಚಂದ್ರನಿಗೆ ನಿತ್ಯ ಅಭಿಷೇಕಕ್ಕೆ ಈ ಒಂದು ಹನುಮಂತನ ಒಂದು ಕೊಡುಗೆ ಅಯೋಧ್ಯೆಗೆ ಅಂತೇಳಿ ನಾನು ಭಾವಿಸಿ ಅದನ್ನು ಮಂಡಲ ಪೂಜೆಗೆ ನಾನು ಹೋಗಬೇಕಂತ ತೀರ್ಮಾನ ಮಾಡಿದ್ದೇನೆ. ಅದನ್ನು ನಾನು ಲೆಕ್ಕಾಚಾರ ತಗೊಂಡು ನಾನು ನಿಮ್ಗೆ ಹೇಳ್ತೀನಿ. ಸರ್, ಈಗ ತಮ್ಮ ಪತ್ನಿಯವರು ಮಾತಾಡಿದ್ದಾರೆ ಸರ್, ಈಗ ಬಳ್ಳಾರಿಯಲ್ಲಿ ಮಾತಾಡಿದ್ದಾರೆ ಸರ್. ಯಾರು ರಾಜ್ಯಮಟ್ಟ? ತಮ್ಮ ಪತ್ನಿಯವರು ಸರ್. ನಾನೇ ರಾಜ್ಯಮಟ್ಟದ ನಾಯಕ ಅಂತೇಳಿ ಶ್ರೀರಾಮುಲು ಅವರು ಈಗ ಬಿದ್ದು ಹೋಗಿದ್ದಾರೆ ಅಂತ ಅವ್ರು ಹೇಳ್ತಾರೆ ಸರ್. ಅಂದರೆ ಹಾಗಂತಲ್ಲ, ನಾನು ದಾರಿಯಲ್ಲಿ ಬರ್ತಾ ಇರೋ ಟೈಮ್ನಲ್ಲಿ ನಮ್ಮ ಗವಿಶ್ರೀಗಳ ಒಂದು ವಚನಗಳನ್ನು ಶ್ರೀಮತಿ ಭಾಳ ಕೇಳ್ತಾ ಇರ್ತಾರೆ. ಅವರು ಹೇಳಿರೋದು ಒಂದು ವಿಚಾರ ಏನಂತಂದರೆ, ಒಬ್ಬ ಹೆಣ್ಣಾಗಿ ನಾನು ಬಳ್ಳಾರಿಯ ಸೊಸೆಯಾಗಿ ನಾನು ಬಂದಾಗ ಅದು ಗವಿಶ್ರೀಗಳದ್ದು ಒಂದು ಕತೆ ಇದೆ, ಅದು ಬಿಟ್ಟು ನಿಮ್ಗೆ ಭಾಳ ಟೈಮ್ ಆಗುತ್ತೆ ಅದೆಲ್ಲ ಹೇಳೋದಕ್ಕೆ. ವಿಷಯ ಏನಂತಂದರೆ, ಅವರು ಒಂದು ನೀತಿ ಕಥೆ ಆಧಾರದ ಮೇಲೆ ಅವರು ಹೇಳಿರಬೇಕು. ಬಟ್ ಏನಂತಂದರೆ, ಅದು ನಾವು ಯಾರ್ಯಾದರೂ ಕೂಡ ದುರಹಂಕಾರ ಬಂದ ಮೇಲೆ ಆ ಮನುಷ್ಯ ಕೆಳಗೆ ಬೀಳಲೇಬೇಕು, ಅದು ಯಾರೇ ಆಗಲಿ ಕೂಡ. ಸೊ ಹಾಗಾಗಿ ಅದು ಒಬ್ಬರು ಅಂತಲ್ಲ, ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಮಂದಿ ಆ ದುರಹಂಕಾರದಿಂದ ಮೆರೆದವರೆಲ್ಲರೂ ಕೂಡ ಕೆಳಗೆ ಬಿದ್ದಿರೋದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ನಾವು ಏನು ಆಗಿದೆ, ಏನು ಮಾಡಿದ್ದಾರೆ ಅನ್ನೋದು ನಿಮ್ಮ ಕಣ್ಮುಂದೇ ಇದೆ. ಹಾಗಾಗಿ ಇದರಲ್ಲಿ ಒಬ್ಬರನ್ನೇ ನಾವು ಯಾಕೆ ದೂಷಣೆ ಮಾಡಬೇಕು? ಇದರಲ್ಲಿ ಎಲ್ಲರೂ ಪಾತ್ರಧಾರಿಗಳಾಗ್ತಾರೆ. ಅದು ಚುನಾವಣೆಯಲ್ಲಿ ಸೋತಿರೋ ವ್ಯಕ್ತಿಗಳಾಗಿರ್ಬೋದು, ಸೋತಿರೋ ಪಕ್ಷಗಳಾಗಿರ್ಬೋದು, ದುರಹಂಕಾರದಿಂದ ಬಿದ್ದು ನೂರಕ್ಕೆ ನೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸೋಲೋದಕ್ಕೆ ಪಕ್ಷದ ಒಂದು ಹಿರಿಯರ ನಾಯಕರ ಒಂದು ದುರಹಂಕಾರದ ನಿರ್ಧಾರಗಳೇ ಪಕ್ಷ ಸೋಲಲಿಕ್ಕೆ ಕಾರಣ. ಸರ್ ನೋಡಿ, ನಾನು ಈ ಸಂದರ್ಭದಲ್ಲಿ ದಯಮಾಡಿ ನಾನು ಯಾವುದೇ ವಿಚಾರಗಳನ್ನ ಹೇಳಲ್ಲ. ಒಂದಂತೂ ನಿಜ, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಪರವಾಗಿ ಲೋಕಸಭಾ ಚುನಾವಣೆಗೆ ನಾನು ಹೋರಾಟ ಮಾಡೋದಂತೂ ಸತ್ಯ. ನಮ್ಮ ಇಲ್ಲ, ನಾನು ನಿಮಗೆ ಇನ್ನೊಂದು 15 ದಿವಸದಲ್ಲಿ ಅಭ್ಯರ್ಥಿಗಳನ್ನ ನಾನು ಹಾಗಂತಲ್ಲಮ್ಮ, ನಾನು ಇನ್ನೊಂದು 15 ಡೇಸಲ್ಲಿ ಸರಿಯಾದ ನಿರ್ಧಾರ, ಇಲ್ಲಿ ಪಕ್ಷ ಗೆಲ್ಲಬೇಕು, ಗೆಲ್ಲೋದಕ್ಕೆ ಒಂದು ಒಳ್ಳೆ ಯೋಚನೆಯನ್ನು ಮಾಡಿ ನಾನು ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತೀನಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.